ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಈ ದಿನ ಮಾತ್ರ ನನಗೆ ತುಂಬ ಒಂದು ಮೆಮೊರೇಬಲ್ ಡೇ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತ ಅಂದರೆ, ನಮ್ಮ ಅತ್ತೆ ಅಂದರೆ ನಮ್ಮ ಪಪ್ಪನ ಅಕ್ಕ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದರು. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಅವ್ರು ಬಂದಿರೋದಕ್ಕೆ. ಆ್ಯಂಡ್ ಮೋರ್ ಓವರ್ ಅವತ್ತಿನ ದಿನ ಶುಕ್ರಗೌರಿ ಪೂಜೆ ಕೂಡ ಮಾಡಿದ್ದೆ ನಾನು. ಆ್ಯಂಡ್ ಅದೇನೋ ಗೊತ್ತಿಲ್ಲ ನನಗೆ, ಪ್ರತಿ ಶುಕ್ರವಾರ ಯಾವಾಗಲೂ ನಾನು ಶುಕ್ರಗೌರಿ ಪೂಜೆ ಮಾಡಬೇಕಾದ್ರೆ ಶ್ರಾವಣದಲ್ಲಿ ಪ್ರತಿ ವರ್ಷ ಯಾರಾದರೂ ಒಬ್ಬರು ಈ ಥರ ಬಂದು ಮಡ್ಲಕ್ಕೆ ಹಾಕಿಸ್ಕೊಂಡು ಹೋಗ್ತಾರೆ. ನಂಗೆ ಅದೇ ಒಂದು ಖುಷಿ ಥರ ವಿಷಯ ಅಂತ ಹೇಳ್ಬೋದು ನಾನು. ಆ್ಯಂಡ್ ನನಗೇನು ಅಷ್ಟು ಹಾಕೋಕ್ಕೆ ಬರಲ್ಲ, ಎಷ್ಟು ಬರುತ್ತೋ ಅಷ್ಟು ನಾನು ಕಲ್ತಿದ್ದೀನಿ ಅಷ್ಟೇ. ಅವರಿಗೆ ಸೀರೆ ಹಾಕೊಂಡಿದ್ದಾರಲ್ಲ ಬುಜ್ಜದ ಮೇಲೆ, ಸೊ ಅದೇ ಸೀರೆ ನಾನು ಅವ್ರಿಗೆ ಕೊಟ್ಟಿದ್ದು. ಇದು ಬ್ಲೂ ಅಲ್ಲ, ಒಂಥರ ಗ್ರೀನು ಅಲ್ಲ, ಆ ಥರ ಕಲರಲ್ಲಿ ಇರೋದು ಸೀರೆ ಇದು. ಅವರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿತ್ತು. ಬಿಕಾಸ್ ನಾನು ಅವ್ರ ಕಣ್ಣೆದ್ರಿಗೆ ಅಡ್ಡಾಡ್ಕೊಂಡು ಬೆಳೆದಿರೋಳು, ಆ್ಯಂಡ್ ಇವಾಗ ಇಷ್ಟೊಂದೆಲ್ಲ ಕಲ್ತುಬಿಟ್ಟಿದ್ಯಾ ನೀನು ಅಂತ ಅಂದ್ಕೊಂಡು ಹೇಳ್ತಿದ್ರು ನನಗೆ. ನನಗೇನೂ ಗೊತ್ತಿಲ್ಲ, ಈ ಥರ ಕೊಡೋದು ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ ಆಗ್ತದೆ. ಎಕ್ಸ್ಪೆಷಲಿ ಮಂಗಳವಾರ ಶುಕ್ರವಾರ ಯಾರೇ ದೊಡ್ಡವ್ರು ಬಂದರೂ ನಮ್ಮ ಮನೆಗೆ, ನನ್ನ ಹತ್ರ ಏನು ಐತೆ ಬ್ಲೌಸ್ ಪೀಸ್ ಇದ್ದರೆ ಬ್ಲೌಸ್ ಪೀಸೇ ಕೊಟ್ಟಿರ್ತೀನಿ, ಇಲ್ಲ ಅಂತ ಅಂದರೆ ನನ್ನ ಹತ್ರ ಒಂದು ಸೀರೆ ಇದ್ದರೆ ಸೀರೆನೇ ಕೊಟ್ಟಿರ್ತೀನಿ ನಾನು. ಸೊ ಬಟ್ ಏನೂ ಇಲ್ಲಪ್ಪ ಅಂತಂದರೆ ಒಂದು ಅರಿಶಿನ ಕುಂಕುಮ ಹೂವು ಎಲೆ ಅಡಿಕೆ ಅದಷ್ಟನ್ನೇ ಕೊಟ್ಬಿಟ್ಟು ಕಳಿಸಿರ್ತೀನಿ. ಒಟ್ಟಿನಲ್ಲಿ ಹಂಗೆ ಮಾತ್ರ ಕಳಿಸಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ಬಂದಿದ್ರಲ್ಲ, ಸೊ ನಮ್ಮ ಮಮ್ಮಿಗೂ ನಾನು ಅರಿಶಿನ ಕುಂಕುಮ ಮತ್ತು ಸೀರೆ ಎಲ್ಲ ಕೊಟ್ಟೆ. ಆ್ಯಕ್ಚುಲಿ ಪಾಪ ನಮ್ಮ ಮಮ್ಮಿಗೆ ನನಗೆ ಅದೇ ಸೀರೆ ಬೇಕು ಇದೇ ಸೀರೆ ಬೇಕು ಅಂತ ಯಾವತ್ತೂ ನನಗೆ ಡಿಮ್ಯಾಂಡ್ ಮಾಡಿ ಕೇಳಿರೋರೇ ಅಲ್ಲ. ನನಗೆ ಈ ಸೀರೆ ಅವರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಇತ್ತು ಈ ಸೀರೆ. ಸೊ ಅದಕ್ಕೋಸ್ಕರ ಇದೇ ಸೀರೆನೇ ನಾನು ಅವ್ರಿಗೆ ಕೊಟ್ಟೆ ಅಷ್ಟೇ. ಅವರು ಹೊಲಿಸ್ಕೊತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಅವ್ರ ಹತ್ರ ಇಟ್ಕೊಂಡಿರ್ತಾರೆ, ಯಾರಿಗೂ ಕೊಡಲ್ಲ ಅವರು, ನಂಗೆ ಅದೇ ಖುಷಿ. ಆ್ಯಂಡ್ ನಾನು ಮಡ್ಲಕ್ಕಿ ಹಾಕಬೇಕಾಗಿತ್ತು, ಸೊ ಹಂಗಾಗಿ ಮಡ್ಲಕ್ಕಿ ಹಾಕ್ದೆ, ಅವ್ರಿಗೂ ಹಂಗೆ ಹಾಕ್ದೆ ನಾನು. ಆ್ಯಂಡ್ ನಮ್ಮ ಅಥರ್ವು ಬಂದು ಅಜ್ಜಿ ನೀನು ಹೋಗ್ಬೇಡ ಇಲ್ಲೇ ಇರು ಇಲ್ಲೇ ಇರು ಅಂತೇಳಿ ತುಂಬ ಕಾಡಿಸ್ತಿದ್ದ ನಮ್ಮ ಮಮ್ಮಿಗೆ. ಸೊ ಅದಕ್ಕೋಸ್ಕರ ಅವ್ರು ಅದನ್ನೇ ಹೇಳ್ತಿದ್ರು, ಪ್ರಿಪೇರ್ ಮಾಡ್ತಿದ್ದೀನಿ ಕಣೆ ಇವಾಗಿಂದನೇ ಅಂತ ಅವ್ರು ಹೇಳ್ತಿದ್ದಿದ್ದು. ಆಯಿತು ಮತ್ತೆ ಬರ್ತೀನಿ ನಾನು ಇನ್ನೊಂದು ಸ್ವಲ್ಪ ದಿನ, ಮನೇಲಿ ಅಜ್ಜ ಮತ್ತು ಮಾಮ ಅಷ್ಟೇ ಇದ್ದಾರೆ ಅಂತೇಳಿ ಪಾಪ ಊರ್ದವ್ರು ಹೇಳ್ತಿದ್ರು. ಆ್ಯಂಡ್ ನಮ್ಮ ಮಮ್ಮಿ ಇವನ್ನೆಲ್ಲ ಮುಂಚೆ ನಮ್ಮ ಅತ್ತೆ ಇದ್ರಲ್ಲ ಅವ್ರಿಗೆಲ್ಲ ಮಾಡೋದನ್ನ ನಾನು ನೋಡ್ತಿದ್ದೆ. ಸೊ ಇವಾಗ ನಾನೇ ಇವ್ರಿಗೆ ಕೊಡ್ತಿದ್ದೀನಿ ಅಂತ ಅಂದರೆ ನನಗೆ ಒಂಥರ ಏನೋ ಖುಷಿ ಆದಂಗೆ ಅನ್ನಿಸ್ತು, ನನಗೆ ಒಂಥರ ಏನೋ ತೃಪ್ತಿ ಆದಂಗೆ ಅನ್ನಿಸ್ತು. ಹೌದಪ್ಪ ಮಾಡಿದೆ ನಾನು ಅಂತ ಅನ್ನಿಸ್ತು. ಅದು ಒಂದು ಖುಷಿಯಾಗಿರೋ ವಿಚಾರ ಈ ಶ್ರಾವಣ ಮಾಸದಲ್ಲಿ. ಅವರು ಬಾಳೋತಿರ್ಲಿಲ್ಲ, ಬೆಳಗ್ಗೆ ಬಂದರು. ಬೆಳಗ್ಗೆ ಬಂದು ಎಲ್ಲ ಅದು ಸಾಮಾನು ಕೊಡಬೇಕಿತ್ತು ನನಗೆ, ಲೈಕ್ ಅಥರ್ವ್ಗೆ ಸೀರೆ, ಆಮೇಲೆ ಸಾರಿ ಅಥರ್ವ್ಗೆ ಲಂಚ್ ಬಾಕ್ಸು, ನನಗೆ ಸೀರೆ, ಪ್ರತಿಯೊಂದೂ ಅವರು ಗೌರಿ ಹಬ್ಬಕ್ಕೆ ಅಂತೇಳಿ ಸೀರೆ ಕೊಟ್ಟೋದ್ರು ನನಗೆ ಬಂದು. ಸೀರೆ ದುಡ್ಡು ಎಲ್ಲ ಕೊಟ್ಟೋಗಿದ್ರು ಗೌರಿ ಹಬ್ಬಕ್ಕೆ. ನನಗೆ ಗೌರಿ ಹಬ್ಬದಲ್ಲಿ ಅದನ್ನ ಇಟ್ಟು ಪೂಜೆ ಮಾಡಿದೆ ನಾನು. ಆ್ಯಂಡ್ ನಮ್ಮ ಅಥರ್ವು ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾನೆ. ನನಗೊಂದು ಹುಡುಗಿ ಇದ್ದಿದ್ರು ಈ ಥರ ಮಾಡ್ತಿದ್ಲೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ನನ್ನ ಮಗನೇ ಎಷ್ಟು ಒಂದು ಹುಡುಗಿ ಸಮಾನ, ಅವನು ನನಗೆ ತುಂಬ ಹೆಲ್ಪ್ ಮಾಡ್ತಾನೆ. ನನಗೆ ಯಾವಾಗೂ ಅಷ್ಟೇ, ಏನೇ ಒಂದು ಪಾತ್ರೆ ಹಾಕೋದಲ್ಲಾಗಿರ್ಬೋದು ಅಥವಾ ಏನೇ ಒಂದು ನಾನು ಅಡುಗೆ ಮಾಡ್ತಿದ್ರು ಅವನು ಬಂದು ಹೆಲ್ಪ್ ಮಾಡ್ತಾನೆ. ಪ್ರತಿ ಒಂದರಲ್ಲೂ ಅವನು ಈವನ್ ಗಾರ್ಲಿಕ್ ಬಿಡಿಸೋದ್ರಲ್ಲಾಗಿರ್ಬೋದು, ಎಷ್ಟಾಗುತ್ತೆ ಅವನ ಕೈಯಲ್ಲಿ ಅಷ್ಟು ಕ್ಯಾರೆಟ್ ಕಟ್ ಮಾಡ್ತಿದ್ರೆ ಅಲ್ಲಿಗೆ ಬರ್ತಾನೆ. ಪ್ರತಿ ಒಂದರಲ್ಲೂ ಬಂದು ಮಮ್ಮಿ ಬಟ್ಟೆ ಹಾಕ್ಬೇಕಾದ್ರೆ ಅಲ್ಲಿಗೂ ಬರ್ತಾನೆ. ಪ್ರತಿ ಒಂದರಲ್ಲೂ ಬಂದು ಮಮ್ಮಿ ನಿಂಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿ ಒಂದರಲ್ಲೂ ಹೆಲ್ಪ್ ಮಾಡ್ತಾನೆ. ನನಗೆ ಅದೇ ಒಂದು ನನ್ನ ಮಗ ಇದ್ದಾನೆ ಅನ್ನೋದು ಒಂದು ನನಗೆ ಸಂತೋಷದ ವಿಷಯ ಅಷ್ಟೇ.
ಆ್ಯಂಡ್ ಅದಾದಮೇಲೆ ನಾನು ಆ್ಯಕ್ಚುಲಿ ಮಾರ್ನಿಂಗೇ ಎಲ್ಲ ಕ್ಲೀನಾಗಿ ಗುಡಿಸಿದ್ದೆ, ಬಟ್ ಅವನು ಬೆಳ್ಳುಳ್ಳಿ ಎಲ್ಲ ಬಿಡಿಸಿದ್ನಲ್ಲ, ಸೊ ಆ ಸಿಪ್ಪೆ ಮಾತ್ರ ಹಂಗೆ ಕೆಳಗಡೆ ಹಾಕ್ಕೊಂಬಿಟ್ಟಿದ್ದ. ಹಂಗಾಗಿ ಅದನ್ನ ಎತ್ತಾಕು ಅಂತ ಹೇಳಿದ್ಕೆ ಅವನು ದೊಡ್ಡದಾಗಿ ಕಸ್ಫರ್ಕೆ ಎಲ್ಲ ತೊಗೊಂಬಂದು ಕಸನೇ ಗುಡಿಸ್ಬಿಡ್ತೀನಿ ನಾನು ಸ್ಟಾರ್ಟಿಂಗಿಂದ ಅಂತ ಅಂದ. ಬೇಡಪ್ಪ ಅಲ್ಲೇನೈತೆ ಅಷ್ಟೇ ಎತ್ತಾಕು ನೀನು ಅಂತ ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಫೈನಲಿ ಎಲ್ಲದನ್ನು ಎತ್ಬಿಟ್ಟು ಮಡಗ್ದ ಒಂದು ಸೈಡು. ಓಕೆ, ಸೊ ಆ್ಯಕ್ಚುಲಿ ನಾನು ಇದು ಅನ್ನ ಬಸಿಯೋದು ಹೆಂಗಾಗುತ್ತೋ ಏನೋ ಅಂತ ಅಂದ್ಕೊಂಡು ಅಮೆಜಾನಲ್ಲಿ ತರಿಸ್ದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಇದು. ಯಾರಿಗಾದರೂ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಅದು ಶೇರ್ ಮಾಡ್ತೀನಿ. ಇದು ಯಾವುದೇ ಥರದ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ನೋಡ್ತಿದ್ದಂಗೆ ತುಂಬ ಚೆನ್ನಾಗಿ ಈಗ ಯಾರಿಗಾರ ಬಸಿಯಕ್ಕೆ ಬರಲ್ಲ ಅಂತ ಹಿಂಗೆ ಅನ್ನೋರು ಇದನ್ನು ತೊಗೋಬೋದು. ತುಂಬ ಚೆನ್ನಾಗಿ ಅನ್ನ ಎಲ್ಲ ಬಸ್ಕೊಳ್ಳುತ್ತಿದ್ರಲ್ಲಿ, ಸಾರಿ, ನಾನಿಲ್ಲಿ ಆ್ಯಕ್ಚುಲಿ ಟವೆಲ್ ಹಾಕಿದ್ದೀನಿ. ಟವೆಲ್ ಹಾಕ್ಲಿಲ್ಲಿದ್ರೂ ನಡೆಯುತ್ತದು ಆ್ಯಕ್ಚುಲಿ. ಬಟ್ ನಾನು ಏನಕ್ಕೆ ಟವೆಲ್ ಹಾಕಿರೋದು ಅಂದರೆ, ಇದು ಪ್ಲೇಟ್ ಒಂದು ಸ್ವಲ್ಪ ಲೂಸ್ ಇರೋದಕ್ಕೆ ನನ್ನಲ್ಲಿ ಟವೆಲ್ ಹಾಕಿದ್ದೀನಿ ಅಷ್ಟೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ಇವಾಗ ತಿರ್ಗಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿನ ದಿನ ಗೌರಿ ಗಣೇಶ ಹಬ್ಬ. ಸೊ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ದಿನ ಹೆಂಗಾಗುತ್ತೆ ಅಂತೇಳಿ ನೋಡ್ಕೊಂಬಿಟ್ಟು ಬರೋಣ, ಬನ್ನಿ. ಇಷ್ಟು ಬಾಳೆಹಣ್ಣು ಮುರಿಬೇಕಾ? ಇಷ್ಟು ಮುರಿಲ್ಲ ಬಾಳೆಹಣ್ಣು. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತೀರ ಅಂತ ಅಂದ್ಕೊಂಡಿದ್ದೀನಿ. ನಂದು ವಾಯ್ಸು ಹೋಗ್ಬಿಟ್ಟೈತೆ, ಫುಲ್ಲು ಕಾಫ್ ಕೋಲ್ಡಾಗಿ. ಸೊ ಇದು ಗೌರಿ ಹಬ್ಬದ್ದು. ಸೊ ನನಗೆ ಆ್ಯಕ್ಚುಲಿ ಮಾಡೋಕ್ಕೆಲ್ಲ ಬರಲ್ಲ, ಅಮ್ಮ ನನಗೆ ಗೈಡ್ ಮಾಡ್ತಿದ್ರು, ಹಿಂಗೆ ಹಾಕು ಹಂಗೆ ಮಾಡು. ಅಮ್ಮ ಅಂದರೆ ನಮ್ಮ ಅತ್ತೆ. ಸೊ ಹಿಂಗೆಲ್ಲ ಗೈಡ್ ಮಾಡ್ತಿದ್ರು, ಅವ್ರು ಏನೇನು ಹೇಳ್ತಿದ್ರು ಅದ್ರದ್ದು ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಎಸ್, ಹೌದು, ನಾನು 4 ವರ್ಷ ಆಯಿತು ಮದುವೆ ಆಗಿ, ಬಟ್ ನನಗೆ ಗೌರಿ ಹಬ್ಬ ಮಾಡೋಕ್ಕೆ ಸಿಕ್ಕಿದ್ದು ಮಾತ್ರ 1-2 ವರ್ಷ ಅಷ್ಟೇ. ಸೊ ಇನ್ನೊಂದು ವರ್ಷ ನಾನು ಜರ್ಮನಿಯಲ್ಲಿದ್ದೆ ಅಂತ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ 2ನೇ ವರ್ಷ ಆ ಥರ ತುಂಬ ಚಿಕ್ಕವನಿದ್ದ, ಸೊ ಆವಾಗೂ ಅಷ್ಟು ಕ್ಲಿಯರಾಗಿ ನಾನು ನೋಡ್ಕೊಂಡಿರಲಿಲ್ಲ. ಸೊ ಈ ವರ್ಷನೇ ನಾನು ಅಷ್ಟು ನೀಟಾಗಿ ಎಲ್ಲ ನೋಡ್ಕೊಂಡು ಮಾಡಿದ್ದು. ಅಮ್ಮನೂ ಅಷ್ಟೇ, ನನಗೆ ನಿಧಾನಕ್ಕೆ ಎಲ್ಲ ಹೇಳಿಕೊಟ್ಟು ಮಾಡಿಸ್ತಾ ಇದ್ದರು. ಅದೊಂದು ಖುಷಿ, ಅವ್ರು ಏನಕ್ಕೂ ಸಿಟ್ಟು ಮಾಡ್ಕೊತಿರ್ಲಿಲ್ಲ, ಮಾಡೋಕ್ಕೆ ಬರಲ್ಲ ಅಂತೇಳಿ ನಿಂತ್ಕೊಂಡಿದ್ದು ಮಾಡಿಸ್ತಿದ್ರು ನನ್ನ ಕೈಯಲ್ಲಿ. ಸೊ ಅವ್ರು ಹೆಂಗೆಂಗೆ ಹೇಳಿದ್ರು ಹಂಗಂಗೆ ಮಾಡಿದೆ. ಅದಾದಮೇಲೆ ಅಮ್ಮನೇ ಅಲ್ಲಿ ಒಬ್ಬಟ್ಟು, ಅನ್ನ ಸಾರು, ಚಿತ್ರಾನ್ನ ಎಲ್ಲ ಮಾಡಿಟ್ಟಿದ್ರು. ಅಲ್ಲೇ ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಆ್ಯಂಡ್ ಇದು ಒಂದು ಸ್ವಲ್ಪ ನಾನು ಗೌರಿ ಬಾಗ್ನಕ್ಕೆ ಏನೇನು ನಮ್ಮ ಕಡೆ ಇಡ್ತಾರೆ ಅನ್ನೋದಕ್ಕೆ ಒಂದು ಸ್ವಲ್ಪ ನಾನು ಗ್ಲಿಮ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದು ಗಂಗಮ್ಮರ್ನ ಅಂತ ಹೇಳಿ ಮಾಡಿದ್ರು. ಆ್ಯಂಡ್ ಬೆಳ್ಳಿದು ಗೌರಿ ಗಣೇಶ ಇಟ್ಟು ಅರಿಶಿನದ ಒಂದು ಗೌರಿ ಮಾಡಿ ಅದನ್ನು ಇಟ್ಟಿದ್ರಲ್ಲಿ. ಇದು ಬಂದು ನಮ್ಮ ಅತ್ತೆ ಮನೆ ಸಂಪ್ರದಾಯ ಪ್ರಕಾರ ಆ್ಯಂಡ್ ಅವ್ರ ಮನೆಯದು ಪೂಜೆದು. ಒಂದು ಚಿಪ್ಪು ಬಾಳೆಹಣ್ಣು ಕಾಯಿ ಒಡೆದಿಡ್ತಾರೆ. ಆ್ಯಂಡ್ ಈ ಕಡೆ ಏನೇನು ಇಟ್ಟಿದ್ದೀವಲ್ಲ ಎಲ್ಲ ನೀವಳಿಸ್ಬಿಟ್ಟು ದೇವರಿಗೆ ಇದು ಒಂದು ಸೈಡ್ ಬದಿಯಲ್ಲಿ ಇಟ್ಟಿರೋದು. ಅಡಿಕೆ ಕಾಯಿ ಆಗಿರ್ಬೋದು, ಎಳ್ಳಿಕಾಯಿ ಆಗಿರ್ಬೋದು, ಹುಣಸೆಹಣ್ಣು, ಆಮೇಲೆ 5 ಥರದ ಹಣ್ಣುಗಳು ಎಲ್ಲದನ್ನು ದೇವರಿಗೆ ನೀವಳಿಸ್ಬಿಟ್ಟು ಒಂದು ಬದಿಗಿಡಬೇಕು. ಎಲ್ಲ ನಾನು ಅದನ್ನೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ಬಾಗ್ನ ಕೊಟ್ಟು ಈ ನಮ್ಮ ಮನೆ ಹತ್ರ ಇರೋದು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಗಣಪತಿ ದೇವಸ್ಥಾನದಲ್ಲಿ ಗಣೇಶನ ಗೌರಿನ ಕುಂದಿರ್ಸಿರ್ತಾರೆ. ಅಮ್ಮ ಅದೆಲ್ಲ ಆದಮೇಲೆ ಮನೆಗೆ ಬಂದ ತಕ್ಷಣ ನನಗೆ ಗೌರಿ ಬಾಗ್ನದ್ದು ಏನೇನು ಇರುತ್ತಲ್ಲ ಅದನ್ನೆಲ್ಲ ಈ ಥರ ನನಗೆ ಬಾಗ್ನ ಕೊಟ್ಟರು. ನನಗಂತೂ ತುಂಬ ಖುಷಿ ಆಯಿತು ಅವ್ರು ಕೊಟ್ಟಿದ್ದು. ಆ್ಯಂಡ್ ಅಪ್ಪಂಗೂ ಅಷ್ಟೇ, ಅಪ್ಪಂಗೂ ನಾನು ನಮಸ್ಕಾರ ಮಾಡಿ ಅವ್ರದ್ದು ಆಶೀರ್ವಾದ ತಗೊಂಡೆ. ಸೊ ನಮಗೆ ಹಿರಿಯರ ಆಶೀರ್ವಾದ ಬೇಕೇ ಬೇಕಲ್ಲ ಒಂದೇನೋ ಒಳ್ಳೆಯ ಕಾರ್ಯಕ್ಕೆ. ಸೊ ಅದೇ ಥರ ಇದು ಅಲ್ಲಿಂದ ನಮ್ಮ ಅತ್ತೆ ಇದು ಹುಚ್ಚು ಕಟ್ಟಕ್ಕೆ ಅಂತೇಳಿ
ತಗೊಳಕ್ಕೆ ಬಂದಿದ್ದೀನಿ ಥ್ರೆಡ್ಡು. ಅದೇ ಅವ್ರದ್ದು ಸೀರೆ ನೋಡೋಣ, ಸಿಕ್ಕರೆ ತಗೊಂಡು ಹೊರಡೋಣ ಮನೆಗೆ. ನೀವು ಅಪೋಸಿಟ್ ಮಿಕ್ಸ್ ಆಗ್ತೀರ ತಾನೆ, 50-50 ಎಳೆ ಬರ್ಬೇಕಲ್ಲ, ಆಗಲ್ಲ ಡಬಲ್ ಮಿಕ್ಸ್ ಆಗಿದ್ರೆ ಆಗಿತ್ತು. ಆ್ಯಂಡ್ ಇವಾಗ ಟೈಮ್ ಬಂದು 6:15. ಆ್ಯಂಡ್ ಇಲ್ಲಿ ಇದು ನಮ್ಮ ಅತ್ತೆ ಸೀರೆ, ಸೊ ಅವ್ರ ಸೀರೆಗೆ ಕುಚ್ಚು ಕಟ್ಟೋಣ ಅಂತ ನಾನಿಲ್ಲಿ ಕುಚ್ಚು ಕಟ್ತಾ ಇದ್ದೆ. ಏನು ಇಷ್ಟು ಮಿಕ್ಕತ್ತೆ, ಸೊ ಕುಚ್ಚು ಕಟ್ಟೋಣ ನೋಡಿ ಕೆಳಗೆ ಹೆಂಗಾಗೋಗತ್ತೆ ಅಂತೆಲ್ಲ. ಸೊ ಆ್ಯಂಡ್ ಇವಾಗ ಸ್ನ್ಯಾಕ್ಸ್ ತಿನ್ನಂಗೆ ಅನಿಸ್ತು, ಸೊ ಅದಕ್ಕೆ ನಾನಿಲ್ಲಿ ಬೇಲ್ ಥರ ಜಸ್ಟ್ ಹಂಗೆ ಸಿಂಪಲ್ಲಾಗಿ ಪುರಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಉಪ್ಪು ಖಾರ ಅಷ್ಟೇ ಹಾಕ್ಕೊಂಡು ಸುಮ್ಮನೆ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರ್ತತೆ ಈ ಥರ ಮಾಡ್ಕೊಂಡ್ರೆ. ಮಿರರ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಇಲ್ಲಿ ಈ ಥರ ಇದ್ದಾವೆ, ಈ ಮಿರರು ಅವೈಲೇಬಲ್ ಆಗುತ್ತೆ ಇಲ್ಲಿ. ಇದು ಫ್ಲವರ್ಸ್ ತಗೊಳ್ಳೋಣ ಅಂತ ಬಂದಿದ್ದೆ. ಮಾರ್ಕೆಟ್ ಅಂತೂ ಫುಲ್ ರಶ್ ಇವತ್ತು. ನಾವು ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ನಾವು ಫಸ್ಟ್ ಮಿರರ್ ಆರ್ಡ್ರ್ ಕೊಟ್ಟಿದ್ವಲ್ಲ, ಅಲ್ಲಿಗೂ ಇಲ್ಲಿಗೂ ರೇಟ್ ಪ್ರೈಸ್ ಕಂಪೇರ್ ಮಾಡೋಣ ಅಂತ ಬಂದ್ವಿ. ಬಟ್ ಅಲ್ಲಿ ಕೊಟ್ಟಿದ್ದೆ ನಮಗೆ ಕಡಿಮೆ ಅನ್ನಿಸ್ತು, ಸೊ ಹಂಗಾಗಿ ಅದನ್ನೇ ಫೈನಲ್ ಮಾಡಿದ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇವತ್ತು ನಾನು ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.